जय हिंद। नानु निम्मेल्लर मेच्चिन सैनिक अकाडमी सन्न संस्थापक मत्तु एक्स ब्लैक कमर्शियल सिम्स स्नेहितर इवत्तु कोडतंत माहिति एसएससी ಪ್ಯಾರಾಮಿಲಿಟರಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ತನ ರ್ಯಾಲಿ ಮುಗಿತ್ತು, ನೀವೇ ನೋಡಿದ್ದೀರಾ ಮೈಸೂರಿನಲ್ಲಿ ಅಗ್ನಿಪ್ಪ ಸ್ಕಿಮ್ನ ಅಗ್ನಿವೀರ್ಗಳಿಗೆ ರ್ಯಾಲಿ ನಡೆಸ್ಕೊಟ್ರು. ಆದರೆ ಎಲ್ಲರೂ ಕೂಡ ಸೆಲೆಕ್ಟ್ ಆಗಲ್ಲ, ಕೆಲವು ಮಕ್ಕಳು ಫೇಲ್ ಆಗಿದ್ದಾರೆ, ರಿಟರ್ನ್ ಪಾಸ್ ಆದರೂ ಕೂಡ ಫಿಸಿಕಲ್ ಫೇಲ್ ಆಗಿದ್ದಾರೆ. ಇದು ಮೊದಲನೇ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ, ಯಾವಾಗ ಅಗ್ನಿಪಥ ಸ್ಕೀಮ್ನ ಸೆಲೆಕ್ಷನ್ ಪ್ರೋಸೆಸ್ ಚೇಂಜ್ ಆಗಿತ್ತು ನಿಮ್ಗೆ ತಿಳಿಸಾಗಿತ್ತು ಈ ಸಲ ಈ ಥರ ಆಗ್ಬಹುದು ಅಂತೇಳಿ. 25,000 ಮಕ್ಕಳು 25,000 ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಹಾಕೊಂಡು 1,700ಕ್ಕಿಂತ ಹೆಚ್ಚು ಮಕ್ಕಳು ಮಾತ್ರ ಪಾಸ್ ಆಗಿ ಅದರಲ್ಲೂ ಕೂಡ ಈಗ ಫಿಲ್ಟರ್ ಆಗಿ ಮೆರಿಟ್ ಲಿಸ್ಟ್ನಲ್ಲಿ ಕೆಲವೇ ಮಕ್ಕಳು ಮಾತ್ರ ಸೆಲೆಕ್ಷನ್ ಹೋಗ್ತಾರೆ. ಸರ್, ಬಾಕಿ ಮಕ್ಕಳ ಕಥೆ ಏನೋಗಾದ್ರೆ, ಸೊ ಈ ಥರ ಮಾಡಿದ್ರೆ 25,000 ಮಕ್ಕಳು ಇಷ್ಟೊಂದು ಫಿಲ್ಟರ್ ಮಾಡಿದ್ರೆ ಕೇವಲ 1% 8% ಮಾತ್ರ ತೊಗೊಂತಾರೆ. ಸೊ ಇನ್ನು 98% ಉಳಿದಂಥ ಅಭ್ಯರ್ಥಿಗಳ ಕಥೆ ಏನು? ಈ ಥರ ಕೆಲವರು ಗೊಂದಲ ಚಿಂತನೆ ಇರ್ತಾರೆ. ಮಕ್ಕಳ ನಿಮ್ಮ ಏಜ್ 17.5 ವರ್ಷದಿಂದ 27 ವರ್ಷದ ತನಕ ಎಲ್ಲ ಉದ್ಯೋಗಗಳು ನಿಮ್ಮ ಕೈಲಿದೆ. ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು, PUC ಪಾಸ್ ಆಗಿದ್ರೆ ಸಾಕು, ನಿಮ್ಮ ಕಡಿಮೆ ವಯಸ್ಸಿನಲ್ಲಿ ಒಳ್ಳೆ ಉದ್ಯೋಗಗಳನ್ನ ಪಡ್ಕೊಬಹುದು. ಅಗ್ನಿವೀರ್ ಸೆಲೆಕ್ಷನ್ ಆಗಲಿಲ್ಲ ಅಂದ್ರೆ ಏನ್ ಟೆನ್ಷನ್, ಬೇಡಿ. ಎಸ್ಎಸ್ಸಿ ತಯಾರು ಮಾಡಿ. ಎಸ್ಎಸ್ಸಿ 1, 2, 3 ಡಿಪಾರ್ಟ್ಮೆಂಟ್ ಇರೋದು, 13 ಡಿಪಾರ್ಟ್ಮೆಂಟ್ಗಳು ಇದಾವೆ. 13 ಡಿಪಾರ್ಟ್ಮೆಂಟ್ಗಳಲ್ಲಿ ಯಾವ್ದಾರು ನೀವು ವೇಕೆನ್ಸಿ ಬಿಡ್ತಾನೆ ಅಂತಾರೆ, ವರ್ಷ ಪೂರ್ತಿ ವೇಕೆನ್ಸಿ ಬಿಡ್ತಿರ್ತಾನೆ. CRPFO, BSFO, CISFO, ITVP, MTS, IRB, ರೈಲ್ವೆ ಪೊಲೀಸ್, ಡೆಲ್ಲಿ ಪೊಲೀಸ್ ಇದ್ರೆ ಬಿಡ್ತಾನೆ ಇರ್ತಾನೆ. ಅಷ್ಟೊಂದು ವೇಕೆನ್ಸಿ ಬಿಡ್ಬೇಕಿದ್ರೆ ನೀವು ಯಾಕೆ ತಯಾರಿ ಆಗಲ್ಲ, ಯಾಕೆ ಪ್ರಾಕ್ಟೀಸ್ ಮಾಡಲ್ಲ? ಒಂದಕ್ಕೆಲ್ಲ ಒಂದು ಎಕ್ಸಾಮ್ ಬರಿತಾನೆ ಇರಬೇಕು. ಒಂದು ಫೇಲ್ ಆಯ್ತು ಅಂದ ತಕ್ಷಣ ಮುಗಿದೋಯ್ತು ಅಂತ ಅನ್ನೋದು ಕತೆ ಇಲ್ಲ. ಯಾರು ಸೆಲೆಕ್ಟ್ ಆದರೂ, ಸೊ ತುಂಬ ಎಫರ್ಟ್ ಆಗಿದ್ದಾರೆ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಸೊ ನಿಮಗಿಂತ ಸ್ವಲ್ಪ ಜಾಸ್ತಿ ಎಫರ್ಟ್ ಆಗಿದ್ದಾರೆ ಅಂದ್ಕೊಳ್ಳಿ, ಅಥವಾ ಲಕ್ ಕೂಡ ಜೊತೆಗೆ ಸಪೋರ್ಟ್ ಮಾಡಿರ್ಬೋದು, ಸೆಲೆಕ್ಟ್ ಆಗಿ ಹೋಗ್ತಿದ್ದಾರೆ. ಹಾಗಂತೇಳಿ ನೀವು ಕುತೂಹಲಕ್ಕೆ ಅಥವಾ ಗೊಂದಲಕ್ಕೆ ಸೊ ಒಳಗಾಗಬೇಡಿ. ಅಯ್ಯೋ ಹಿಂಗೆ ಆಗೋಯ್ತಲ್ಲ ಅಂತೇಳಿ ಬೇಜಾರು ಆಗೋಂಥ ಸಂಗತಿ ಇಲ್ಲ. ಒಂದರ ಒಂದು ಟ್ರೈ ಮಾಡ್ತಾನೆ ಇರಿ. ನಮ್ಮ ಸೈನಿಕರ ಮೈಸೂರಿನಲ್ಲಿ ನಾವು ಮಲ್ಟಿಪ್ಲೆಕ್ಸ್ ಆಗಿ ಮಕ್ಕಳನ್ನ ತಯಾರು ಮಾಡ್ತಾ ಇದ್ದೀವಿ. ಅಗ್ನಿವೀರ್ಗೆ, SSCಗೆ, ಜೊತೆಗೆ ಪೊಲೀಸ್ಗೆ ಸ್ಪೆಷಲ್ ಎನ್ಡಿಗೂ ಕೂಡ ನಾವು ತಯಾರು ಮಾಡ್ತೀವಿ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ. ಈ ಥರ ಎಲ್ಲದಕ್ಕೂ ತಯಾರು ಮಾಡ್ತಾ ಇದ್ರೆ ಒಂದಿಗೊಂದು ಸೆಲೆಕ್ಷನ್ ಆಗ್ತಿದ್ದಾರೆ. ಎಕ್ಸಾಂಪಲ್, ಲಾಸ್ಟ್ ಟೈಮಲ್ಲಿ ನಮ್ಮ ವಿಡಿಯೋ ನೋಡ್ಬೋದು ನೀವು, ಅಗ್ನಿಪಥ ಸ್ಕೀಮ್ಗೆ ಅಂತ ನಾವು ಸೆಲೆಕ್ಷನ್ಗೆ ಅಂತ ಬಂದ ಮಕ್ಕಳಿಗೆ ಸಡನ್ಲಿ ಏಜ್ ಲಿಮಿಟ್ ಏನಿತ್ತು, 21 ನಿಲ್ಲಿಸ್ಬಿಟ್ರು. ಮಕ್ಕಳು 22 ಏಜ್ ಇತ್ತು, ಕೆಲವರಿಗೆ 21 ನಡೀತಾ ಇತ್ತು. ಅಂಥ ಮಕ್ಕಳಿಗೆ ಏಜ್ ಗ್ರೂಪಲ್ಲಿ ಕೂರಲಿಲ್ಲ. ಆ ಏಜ್ ಕೂರದೇ ಇರೋ ಕಾರಣ ಫಟ್ ಅಂತೇಳಿ ನೆಕ್ಸ್ಟ್ ಏನು ಮಾಡಿದ್ರು, ಅವರು SSCಗೆ ಅಂತ ಅಪ್ಲಿಕೇಶನ್ ಹಾಕೊಂಡ್ರು. SSC ಅಪ್ಲಿಕೇಶನ್ ಹಾಕೊಂಡ್ರು, ಆಲ್ರೆಡಿ ತಯಾರಿದ್ರು, ಅಗ್ನಿಪಥ ಸ್ಕೀಮ್ನ ಎಕ್ಸಾಮ್ಗೆ ತಯಾರಿ ಆಗಿದ್ರು, ಜೊತೆಗೆ ನಾವಿಲ್ಲಿ ಕೋಚಿಂಗ್ ಕೊಟ್ವಿ, ಮತ್ತೆ ತಯಾರಾದ್ರು, ರಿಟರ್ನ್ ಎಕ್ಸಾಮ್ ಪಾಸ್ ಆಯಿತು. ಪಾಸ್ ಆದಮೇಲೆ ನೆಕ್ಸ್ಟ್ ಕೂಡ ಫಿಸಿಕಲ್ ಕ್ಲಿಯರ್ ಆಗಿ, ಮೆಡಿಕಲ್ ಕ್ಲಿಯರ್ ಆಗಿ ಈಗ ಆ ಮಕ್ಕಳುಗಳು ಮೆರಿಟ್ ಲಿಸ್ಟ್ಗೆ ವೇಟ್ ಮಾಡ್ತಿದ್ದಾರೆ. ನಮ್ಮಲ್ಲಿ ಬರುವಂಥ ಯಾವುದೇ ಕ್ಯಾಂಡಿಡೇಟ್ ಕೂಡ ನಾವು ಒಂದಿಗೆ ತಯಾರು ಮಾಡಲ್ಲ, ಎಲ್ಲದಕ್ಕೂ ತಯಾರು ಮಾಡ್ತಾ ಇದ್ದೇವೆ. ಕೇವಲ 6 ತಿಂಗಳಿಂದ 1 ವರ್ಷದಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುವಂಥ ಭರವಸೆ ನಾವು ನಿಮ್ಗೆ ಕೊಡ್ತೀವಿ. ಯಾವುದೋ ಒಂದು ಸೆಲೆಕ್ಷನ್ ಆಗಿ ನಿಮ್ಮ ವೈಯಕ್ತಿಕ ಭವಿಷ್ಯಕ್ಕೆ ನೀವೇ ದಾರಿದೀಪವಾಗಿ ನಿಂತ್ಕೊಬೇಕು, ನಿಮ್ಮ ಕಾಲವೇ ನೀವೇ ನಿಂತ್ಕೋಬೇಕು ಅಂತ ತಯಾರು ಮಾಡುವಂಥ ಕೆಪಾಸಿಟಿ ನಮ್ಮ ಸೈನಿಕರ ಮೈಸೂರಿನಲ್ಲಿ ಇದೆ. ಈಗಾಗಲೇ ಬೆಸ್ಟ್ ರಿಸಲ್ಟ್ನ ಕೊಡ್ತಾ ಇದ್ದೀವಿ. ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಬೆಸ್ಟ್ ರಿಸಲ್ಟ್ನ ಕೊಡ್ತಾ ಮಕ್ಕಳು ಸೆಲೆಕ್ಷನ್ ಆಗ್ತಾನೆ ಇದ್ದಾರೆ. ಇದು ನಮ್ಮ ಸೈನಿಕರ ಮೈಸೂರಿನ ಒಂದು ಪಾಸಿಟಿವ್ ಎನರ್ಜಿ, ಒಂದು ಒಳ್ಳೆಯ ಎನ್ವೈರನ್ಮೆಂಟ್ ನಮ್ಮಲ್ಲಿದೆ. ಅದಕ್ಕೋಸ್ಕರನೇ ಎಲ್ಲರೂ ತುಂಬ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ. ಇದೇ August 11 SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ಹೊಸ ಬ್ಯಾಚ್ ಶುರು ಆಗ್ತಾ ಇದೆ. ಈ ಹೊಸ ಬ್ಯಾಚ್ ಶುರು ಆದಮೇಲೆ ಸಿಲೆಬಸ್ ಕೂಡ ಅವಾಗಿಂದ ಶುರು ಆಗ್ತದೆ. ನಮ್ಮಲ್ಲಿ ರಿಟರ್ನ್ ಎಕ್ಸಾಮ್ಗೆ ತಯಾರಿ ಮಾಡುವಂಥ ಬೆಸ್ಟ್ ಫ್ಯಾಕಲ್ಟೀಸ್ ರೆಡಿ ಇದ್ದಾರೆ. ಅದರಿಂದ ಹೆಚ್ಚಾಗಿ ನಾನೇ ಎಕ್ಸ್ಪ್ಲೇನ್ ಇಟ್ಕೊಂಡು ನಾನೇ ನಿಮ್ಮೊಂದಿಗೆ 24/7 ನಾನು ನಿಮ್ಮೊಂದಿಗೆ ಇರ್ತೇನೆ. ಆನ್ಲೈನ್ ಅಪ್ಲಿಕೇಶನ್ ಕೂಡ ಜಾಬ್ ನಮ್ಮದೇ. ಹೈಜಿನಿಕ್ ಅಕೊಮೊಡೇಷನ್ ನಮ್ಮ ಹತ್ರ ಇದೆ. ಹೆಲ್ತಿ ಫುಡ್ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. 24/7 ನಿಮ್ಗೆ ಕೇರ್ ತಗೊಂತ ಇದೀವಿ. 24 ಗಂಟೆ ನೀವು ಯಾವಾಗಲೂ ಕೂಡ ಅದೇ ಇರಬೇಕು. ನಾನು ಸೆಲೆಕ್ಟ್ ಆಗಬೇಕು, ಸೆಲೆಕ್ಟ್ ಆಗಬಾರ್ದು, ನೀವು ಅದೇ ಥರ ತಯಾರು ಮಾಡ್ತಾ ಇರ್ತೀವಿ. ಇಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಿರ್ಬೋದು, ಇಂಡೋರ್ ಆಕ್ಟಿವಿಟೀಸು, ಎಂಟರ್ಟೈನ್ಮೆಂಟ್ಸು, ಟ್ರೆಕ್ಕಿಂಗ್ ಹೋಗುವಂಥದ್ದು, ಟ್ರಿಪ್ ಹೋಗುವಂಥದ್ದು, ಪ್ರತಿಯೊಂದು ಕೂಡ ನಡೆಸ್ಕೊಡ್ತೀವಿ. ಮಕ್ಕಳುಗಳಿಗೆ ಯಾವಾಗ ಕೂಡ ಪಾಸಿಟಿವ್ ಆಗಿರಲಿ, ಒಂದರ ಒಂದು ಸೆಲೆಕ್ಷನ್ ಆಗಲಿ ಅನ್ನೋ ಉದ್ದೇಶದಿಂದ ಅವ್ರಿಗೆ ಬೋರ್ ಆಗದಂಗೆ ನೋಡ್ಕೊಳ್ಳೋದು ಜೊತೆ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸೈನಿಕರ ಮೈಸೂರಿನಲ್ಲಿ ಇದೇ ತಿಂಗಳು 11 ಶುರು ಆಗ್ತಾ ಇದೆ. SSCಗೆ ಕ್ಲಾಸ್ ಶುರು ಆಗ್ತಾ ಇದೆ. ಎಲ್ಲರೂ ಆಸಕ್ತಿ ಇದ್ದರೆ ಬೇಗ ಬಂದು ಜಾಯ್ನ್ ಆಗಿ, ಯಾಕೆಂದರೆ ನನ್ನ ಹತ್ರ ಲಿಮಿಟೆಡ್ ಸೀಟ್ಸ್ ಇದೆ.
ಜಾಸ್ತಿ ಮಕ್ಕಳನ್ನು ತಗೊಳ್ಳಿಕ್ಕಾಗಲ್ಲ, ಕೇವಲ 50 ಮಕ್ಕಳು ಮಾತ್ರ ಅವಕಾಶ ಇದೆ. ಈಗಾಗಲೇ ನನ್ನ ಹತ್ರ ಇರೋ ಮಕ್ಕಳು ಆಲ್ರೆಡಿ 27 28 ಮಕ್ಕಳು ನನ್ನ ಹತ್ರ ಇದ್ದಾರೆ. ಇನ್ನೊಂದು 22 ರಿಂದ 23 ವೇಕೆನ್ಸಿ ಮಾತ್ರ ನನ್ನ ಹತ್ರ ಇದೆ. ಯಾರಾದರೂ ಆಸಕ್ತಿ ಇದ್ರೆ, ಸೊ ಏನಾದರೂ 10th ಪಾಸ್ ಆಗಿ ಮನೆಯಲ್ಲಿ ನಾನು ಓದಿಸ್ತಿಲ್ಲ, ಬೇರೆ ಕಡೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾನು 10th ಪಾಸ್ ಮೇಲೆ ನಾನು ಏನಾದರೂ ಮಾಡ್ಕೋಬೇಕು ಅನ್ನೋ ಇತ್ತು ಅಂದ್ರೆ ನೀವು ಬಂದು ಜಾಯ್ನ್ ಆಗ್ಬೋದು. ಫಸ್ಟ್ ನೀವು ಬಂದಾಗ ನೀವು ಅದಕ್ಕೆ ಎಲಿಜಿಬಲ್ ಇದ್ದೀರಾ ಚೆಕ್ ಮಾಡ್ಕೊಳ್ತೀವಿ. ಎಲಿಜಿಬಲ್ ಇದ್ರೆ ಮಾತ್ರ ನೀವು ಅಡ್ಮಿಷನ್ ತಗೋತೀವಿ, ಇಲ್ಲ ಅಡ್ಮಿಷನ್ ತಗೊಳಲ್ಲ. ಎರಡನೇದು, ಸರ್ ನಾನು ಕಾಲೇಜ್ ಹೋಗ್ತಾ ಇದ್ದೀನಿ ಸರ್, ಹಾಗಾದ್ರೆ ನಾನು ಈ ಕೋಚಿಂಗ್ ತಗೋಬೋದಾ? ಅದು ಕೂಡ ಅವಕಾಶ ಇದೆ. ಯಾರಾದರೂ ಮೈಸೂರಿನಲ್ಲಿ ಕಾಲೇಜಲ್ಲಿ ಹೋಗ್ತಾ ಇದ್ರೆ ಅಂಥ ಮಕ್ಕಳಿಗೆ ನೀವು ಕಾಲೇಜ್ ಹೋಗ್ಬೋದು, ಕೋಚಿಂಗ್ ಕೂಡ ತಗೋಬೋದು. ಅಂಥ ಮಕ್ಕಳು ಮಾತ್ರ ಇದ್ದಾರೆ, ಅದು ಕೂಡ ಒಳ್ಳೆ ಅವಕಾಶ ಇದೆ. ಯಾರಾದರೂ ಸರ್ ನಾನು 10th ಪಾಸ್ ಆಗಿದ್ದೀನಿ, ಪಿ ಯು ಸಿಗೆ ಕಾಲೇಜ್ ಹೋಗ್ತಾ ಇದ್ದೀನಿ, ಆದರೆ ನಾನು ಸೈನ್ಸ್ ಕ್ಯಾಂಡಿಡೇಟು, ನೆಕ್ಸ್ಟ್ ನಾನು ಎನ್ ಡಿ ಎಗೆ ನಾನು ತಯಾರಾಗಬೇಕು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಏನಾದರೂ ಇಲ್ಲಿ ಕೋಚಿಂಗ್ ನಡೀತಾ ಇದೆಯಾ? ಹೌದು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕೂಡ ನಾವು ಕೋಚಿಂಗ್ ಕೊಡ್ತಾ ಇದ್ದೀವಿ. ನಮ್ಮ ಮಕ್ಕಳನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬೋದು, ಅದು ಕೂಡ ನಾವು ವರ್ಷಪೂರ್ತಿ ತಯಾರಿ ಮಾಡ್ತಾ ಇರ್ತೀವಿ ನಮ್ಮ ಸೌತ್ ಕರ್ನಾಟಕದಲ್ಲಿ. ಸೊ ಆಫೀಸರ್ಗಳ ತಯಾರು ಮಾಡಲಿಕ್ಕೆ ಅಂತಲೇ ನಾವು ತಯಾರಾಗಿದ್ದೀವಿ. ನಮ್ಮ ಸೈನಿಕರ ಮೈಸೂರನ್ನು ನಂಬಿ ಬರುವಂಥ ಮಕ್ಕಳ ಭವಿಷ್ಯವನ್ನು ರೂಪಿಸುವುದು ಮತ್ತು ನಮ್ಮ ರಾಷ್ಟ್ರವನ್ನು ಬೆಳೆಸುವುದು. ಬನ್ನಿ ನಮ್ಮೊಂದಿಗೆ, ಸದಾ ನಾವು ನಿಮ್ಮೊಂದಿಗೆ ಇರ್ತೇವೆ. ಥ್ಯಾಂಕ್ ಯು. ಜಯ ಹಿಂದ್.